ಇದು ನನಗೆ ಸಾಮಾನ್ಯ ದೇವೇಗೌಡರು ಇವತ್ತು ಓಡಾಡತಕ್ಕಂತ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. ಬಹುಶಃ ಅದಕ್ಕೆ ಕಾರಣ ನಮ್ಮಗಳ ತಪ್ಪು ಇದೆ. ಅವರು ಇನ್ನೂ ಒಂದು 8-10 ವರ್ಷ ಇನ್ನೂ ಆರೋಗ್ಯವಾಗಿ ಇರ್ತಿದ್ರು. ಆದರೆ ಒಂದು ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ನಾವು ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಅದು ನಮ್ಮ ಕೈಯಲ್ಲಿಲ್ಲ. ಅವೆಲ್ಲ ಯಾವುದೋ ಒಂದು ವಿಧಿ ನಮ್ಮನ್ನು ಆಟ ಆಡಿಸ್ತದೆ. ಅವತ್ತು ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ಬಹುಶಃ ಅವರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ. ನಮ್ಮ ಇಬ್ರಾಹಿಂ ಸಾಹೇಬರು ಹೇಳಿದ್ರು, ದೇವೇಗೌಡರನ್ನು ನಾನು ಓಡಾಡಬೇಕು ಇವತ್ತು ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ ಅಂತಕ್ಕಂಥದ್ದು ಹೇಳಿದ್ರು. ಅದು ಆ ಪರಿಸ್ಥಿತಿ ಇಲ್ಲ. ಅದೆಲ್ಲ ಒಂದು ಭಾಗ ಇರಲಿ. ಇವತ್ತು ನಾನು ಈ ರಾಜ್ಯದಲ್ಲಿ ದಿನಕ್ಕೆ 18 ಗಂಟೆ ಹೋರಾಟ ಮಾಡ್ತಾ ಇರೋದು ನನ್ನ ಸ್ವಾರ್ಥಕ್ಕಲ್ಲ. ಅಕಸ್ಮಿಕ ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಜಕಾರಣಕ್ಕೆ ಬಂದೆ ನಾನು, ಎಂದು ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ಯಾವುದೋ ದೇವರಿಚ್ಛೆ ರಾಜಕಾರಣಕ್ಕೆ ಬಂದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಕಳೆದ ನವೆಂಬರ್ 18 ತಾರೀಕಿನಿಂದ ನನ್ನ ಈ ಹೋರಾಟ ಮಾಡ್ತಾ ಇರೋದು ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಲ್ಲ. ಈ ರಾಜ್ಯದ ಬಡವರ ಪರಿಸ್ಥಿತಿಗಳು, ಪ್ರತಿದಿನ ಬೆಳಗ್ಗೆ ನನ್ನ ಮನೆ ಹತ್ರ ಬರ್ತಕ್ಕಂಥ ಈ ನಾಡಿನ ತಾಯಂದಿರು ಅವರ ಕಣ್ಣೀರನ್ನು ನಾನು ನೋಡಲಿಕ್ಕಾಗಲ್ಲ. ಈ ಥರ ವೇದಿಕೆ ಮೇಲೆ ಒಬ್ಬ ಯುವಕ ಬಂದ ಇಲ್ಲಿ 15 ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು, ಆಸ್ಪತ್ರೆಗಳಲ್ಲಿ ನಮ್ಮ ತಂಗಿ ಬಳಸಿದ್ದೇನೆ, ಇವತ್ತು ಡಿಸ್ಚಾರ್ಜ್ ಮಾಡಲಿಕ್ಕೆ ಹಣ ಕಟ್ತಾ ಇದ್ರೆ ಅವ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿ ಇವತ್ತು ನನ್ನ ತಂಗಿನ ಬಿಡ್ತಾ ಇಲ್ಲ ಆಸ್ಪತ್ರೆಯಿಂದ. ದಯವಿಟ್ಟು ಆಸ್ಪತ್ರೆಯಿಂದ ಬಿಡಿಸ್ಕೊಡಿ, 15 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಬಂದಿದ್ದೇನೆ. ಪ್ರತಿದಿನ ಬೆಳಗ್ಗೆ ಎದ್ರೆ ನಾನು ಇದನ್ನೇ ನೋಡಬೇಕು. ಬೆಳಗ್ಗೆ ನಾನು ಮನೆಯಿಂದ ಇಲ್ಲಿಗೆ ತಿಪ್ಪೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಿಂದ 2-3 ಜನ ಬಂದಿದ್ದಾರೆ, ಕಿಡ್ನಿ ಪೇಷಂಟ್ಗಳು. 11 ಲಕ್ಷ ಬೇಕು, 8 ಲಕ್ಷ ಬೇಕು, ನಮ್ಮ ಗಂಡನ ಉಳಿಸಿ, ನಮ್ಮ ಮಕ್ಕಳು ಉಳಿಸಿ. ಇದು ಪ್ರತಿದಿನ ಈ ರಾಜ್ಯದ ಬಡ ತಾಯಂದರು ನನ್ನ ಮುಂದೆ ಬಂದು ಆ ಕುಟುಂಬಗಳ ನೋವನ್ನು ಹೇಳ್ಕೊಳ್ತಕ್ಕಂಥದ್ದು. ಇದನ್ನು ಪ್ರತಿನಿತ್ಯ ಏನು ನೋಡ್ತಾ ಇದ್ದೇನೆ. ಇವತ್ತು ನಾನೇನು 2 ಬಾರಿ ಮುಖ್ಯಮಂತ್ರಿ ಆಗಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ, 100 ಕೋಟಿ ಸಂಪಾದನೆ ಮಾಡ್ತಿಲ್ಲ, ಇವತ್ತು ದೊಡ್ಡ ಇಂಡಸ್ಟ್ರಿಗಳು ಕಟ್ಕೊಂಡಿಲ್ಲ, ಇಲ್ಲ ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ಗಳು ಕಟ್ಟಿ ಬಾಡಿಗೆ ಏನು ಬರ್ತಿಲ್ಲ. ಇವತ್ತು ನನಗಿರ್ತಕ್ಕಂಥದ್ದು ಯಾವ ಒಂದು ನನ್ನ ಶಿಕ್ಷಣ ಮುಗಿಸಿ ಈ ರಾಜ್ಯದಲ್ಲಿ ನಮ್ಮ ತಂದೆಯ ಬದುಕು ಕೃಷಿಕರ ನಾವು ಬದುಕಬೇಕು ಅಂತ ಹೇಳಿ ನಮ್ಮನ್ನು ಚಿಕ್ಕಂದಿನಿಂದ ನಾವು ರೈತರ ಮಕ್ಕಳು ರೈತರಾಗಿ ಜೀವನ ಮಾಡಬೇಕು, ಆ ಭೂಮಿಯಲ್ಲಿ ಬರ್ತಕ್ಕಂಥ ಹಣ ನಮ್ಮನ್ನು ಕಾಪಾಡುತ್ತೆ, ಪಾಪದಾನ ನಮ್ಮನ್ನು ಕಾಪಾಡಲ್ಲ ಅಂತಕ್ಕಂಥದ್ದನ್ನು ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಂಬಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನನ್ನ ಒಂದು ಸಂಪಾದನೆ, ನನಗೆ ರಾಜಕೀಯ ಸಂಪಾದನೆ ಮಾಡಿದ್ದಲ್ಲ, ನನ್ನ ಸಂಪಾದನೆ ಯಾವುದೋ ಒಂದು ಸಿನಿಮಾ ಚಿತ್ರರಂಗದ ಹಂಚಿಕೆದಾರನಾಗಿ ಸಂಪಾದನೆ ಮಾಡಿದ ಹಣದಲ್ಲಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ನಮ್ಮ ಬಂದಿದ್ದೀರಿ ಬಳಗನ ಬಂದಿದ್ದೀರಿ ಅಲ್ಲಿ ಸತ್ಕೊಂಡು ಹೇಳ್ಕೊಳ್ಳಿಕ್ಕೆ ಬರ್ತೀರಿ. ಅಲ್ಲಿ ನಾನೇನು 45 ಎಕರೆ ಭೂಮಿ ಖರೀದಿ ಮಾಡಿದ್ದು ರಾಜಕಾರಣಿ ಬರೋದಕ್ಕಿಂತ ಮುಂಚೆ. ಅದಾದ ಮೇಲೆ 2 ಬಾರಿ ಮುಖ್ಯಮಂತ್ರಿಯಾಗಿ ನಾನು ಆಸ್ತಿ ಸಂಪಾದನೆ ಮಾಡಿದರೆ ಇವತ್ತು ಈ ರಾಜ್ಯದ 6.5 ಕೋಟಿ ಜನತೆ ಏನಿದ್ದೀರಿ, ನಿಮ್ಮ ಆಸ್ತಿ ಸಂಪಾದನೆ ಮಾಡಿದ್ದೇನೆ. ಇವತ್ತು ರಾತ್ರಿ 3-4 ಗಂಟೆವರೆಗೆ ಯಾತಕ್ಕೋಸ್ಕರ ಓಡಾಡ್ತಾ ಇದ್ದೇನೆ. ಇಲ್ಲಿ ಬರ್ತಾರಲ್ಲ ಆ ತಾಯಂದರು, ಮೊನ್ನೆ ಯಾವುದೋ ಒಂದು ತೊಂಡೂರಿನ ಒಂದು ಹಳ್ಳಿ ರಾತ್ರಿ 9 ಗಂಟೆ ಒಬ್ಬಳು ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕ್ತಾಳೆ. ದರೋಜ ದರೋಜ ಅಂತ ಒಂದಿರು ದರೋಜ ದರೋಜ ಅಂತ ಊರು, ಯಾಕೆಂದ್ರೆ ಕಣ್ಣಲ್ಲಿ ನೀರು ಹಾಕ್ತಿರೋದು ನಿಮ್ಮನ್ನು ಮರಣ ಮಾಡಲಿಕ್ಕಲ್ಲ, ನನ್ನ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಮಲಗಿರ್ತಕ್ಕಂಥ ಪರಿಸ್ಥಿತಿ, ಇದು ನಮ್ಮ ಕಣ್ಣಾರೆ ನೋಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ನಿನ್ನೆ ರಾತ್ರಿ ಮತ್ತೆ 20 ದಿನ ಆಗಿತ್ತು ನಮ್ಮ ತಂದೆ ನೋಡಿ. ನಾನು ಮೊನ್ನೆಲ್ಲೆಲ್ಲೋ ಹೇಳಿದೆ ಆ ಸಂತಿದ್ದೆ ರಾಜಕಾರಣಿ, ದಯವಿಟ್ಟು ನನ್ನೆಲ್ಲ ಹೇಳಿಬೇಡಿ, ನಮ್ಮ ಕುಟುಂಬದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿ. 20 ದಿನ ಆಗಿತ್ತು ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಅದೆಲ್ಲ ನೋಡಿದಾಗ ಆ ತಂದೆ ಮಕ್ಕಳ ಸಂಬಂಧ ಈ ಇತ್ತೀಚಿನ ದಿನಗಳಲ್ಲಿ ಆ ಬಾಂಧವ್ಯ ಅನ್ನೋದು ಉಳಿದಿಲ್ಲ.
ಯಾವುದೇ ಕುಟುಂಬದಲ್ಲಿ ಉಳಿದಿಲ್ಲ ಇವತ್ತು. ಆ ರಾತ್ರಿ ಆ ದೊರೆಜ ವಿಡದಲ್ಲಿ ಸೊಂಟೂರು ತಾಲೂಕು ಬಳ್ಳಾರಿ ಒಬ್ಬರು ತಾಯಿ ಬಂದು ಕಣ್ಣಲ್ಲಿ ನೀರಾಕಿ, ಗಂಡ ಕ್ಯಾನ್ಸರ್ ಕಾಯಿಲೆ ನಾಲ್ಕನೇ ಅಂತ ಆಗಿದೆ, ನನ್ನ ಗಂಡ ಉಳಿಸ್ಕೊಡೋದಕ್ಕೆ ಆಗ್ತಕ್ಕಂಥದ್ದು ಇವತ್ತು 2 ಲಕ್ಷ ಸಾಲ ಪಡ್ಕೊಂಡೆ ಉಳಿಸ್ಕೊಳ್ಳಿಕ್ಕೆ ಹೋಗಿ, 3 ಜನ ಮಕ್ಕಳಿದ್ದಾವೆ, ಇವತ್ತು ನನ್ನ ಗತಿ ಇಲ್ಲ. ಇವತ್ತು ಉಚಿತ ಅಕ್ಕಿಯನ್ನು ಸರ್ಕಾರ ಕೊಡುತ್ತೆ, ಆ ಅಕ್ಕಿಗೆ ಒಂದು ಸಾಂಬಾರು ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಮೆಣಸಿನ ಪುಡಿ ಹಾಕೊಂಡು ತಿಂತೀವಿ ಮನೆಯಲ್ಲಿ. ಈ ಪರಿಸ್ಥಿತಿ ದೇವಪ್ಪ ನಮ್ಮನೆ ಅವರು ಉಳಿಸ್ಕೊಡಪ್ಪ ಅಂತ ರಾತ್ರಿ 9 ಗಂಟೆಯಲ್ಲಿ ಅಲ್ಲೆಲ್ಲ ಬಳ್ಳಾರಿ ತಾಲೂಕಿನಲ್ಲಿ ನಾನು ಪ್ರವಾಸ ಹೋಗ್ತಿದ್ದ ಬಂದು ಕಣ್ಣಲ್ಲಿ ನೀರು ಅಂತ ಹೇಳ್ತಾ ಇದ್ದೆ. ಇದು ಈ ರಾಜ್ಯದ ಲಕ್ಷಾಂತರ ಕುಟುಂಬದ ಸಮಸ್ಯೆ. ರಸ್ತೆ ಮಾಡೋದು, ಕಟ್ಟಡ ಕಟ್ಟೋದು, ಅದೆಲ್ಲ ಯಾವನ್ನ ಬೇಕಾಗ ಮಾಡ್ತಾನೆ ಸರ್ಕಾರದಲ್ಲಿ. ಇಂಥ ಜನಗಳ ಬಗ್ಗೆ ಯಾವನಾದರೂ ಯೋಚನೆ ಮಾಡಿದ್ದಾನೆ ಈ ರಾಜ್ಯದಲ್ಲಿ? ಯಾವನಾದರೂ ಮುಖ್ಯಮಂತ್ರಿ ಎದುರಿಕೆ ಅಂತ ಬಡ ಕುಟುಂಬಗಳು ಇವತ್ತು ಹೋಗ್ಲಿಕ್ಕೆ ಸಾಧ್ಯವ ಇಲ್ಲ? ಈಗಿನ ಕಾಂಗ್ರೆಸ್ ರಾಜಕಾರಣಿಗಳಿದ್ದಾರಲ್ಲ, ಹೇಳಿದ್ರು ನನಗೆ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.